ಜೆಡಿಎಸ್ನ ಒಬ್ಬ ಶಾಸಕರನ್ನ ಕರೆದೊಯ್ಯಲಿ ನೋಡೋಣ. ಸಿಬಿ ಯೋಗೇಶ್ವರ ಹೇಳಿಕೆಗೆ ಪುಟ್ಟರಾಜು ಬಹಿರಂಗ ಸವಾಲ್ ಹಾಕಿದ್ದಾರೆ. ಒಬ್ಬ ಶಾಸಕರನ್ನ ಕರೆದುಕೊಂಡು ಹೋಗಲಿ ನೋಡೋಣ. ಈ ಹಿಂದೆ ಬಿಟ್ಟಿ ದುಡ್ಡು ಸಿಕ್ಕಿದ್ರಿಂದ ಆಪರೇಷನ್ ಮಾಡಿದ್ರು. ಆಕಾಶಕ್ಕೆ ಉಗುಳಿದ್ರೆ ನಿನ್ನ ಮೇಲೆ ಬೀಳುತ್ತೆ ಯೋಗೇಶ್ವರ. ಗೌಡರ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ಪಾಠ ಕಲಿಸಬೇಕಾಗುತ್ತೆ ಅಂತ ಯೋಗೇಶ್ವರ್ಗೆ ಪುಟ್ಟರಾಜು ಬಹಿರಂಗ ಸವಾಲ್ ಹಾಕಿದ್ದಾರೆ, ವಾಗ್ದಾಳಿ ನಡೆಸಿದ್ದಾರೆ. ಈ ಪಾಪ ಯಡಿಯೂರಪ್ಪರು ವಿಜೇಂದ್ರರು ಕಿರುಕುಳ ಕೊಟ್ಬಿಟ್ರಂತೀವಿ ರೋಡೋಗಕ್ಕೆ. ಇವ್ರೇನೇನು ಮಾಡಿದ್ರು ಅಂತಕ್ಕಂಥದ್ದನ್ನ ಎಲ್ಲ ಬಂಡ್ಲು ಮಾಡಿ ಇಟ್ಕೊಂಡವ್ರೆ ಬಿಜೆಪಿಯವರು. ಗೌರವವಾಗಿ ದೇವೇಗೌಡರ ಕುಟುಂಬದ ಬಗ್ಗೆ ಸರಿಯಾಗಿ ಮಾತಾಡೋದನ್ನ ಕಲೀರಿ. ಅಲ್ಲ, ನೀವು ವಂಶ ಪರಂಪರೆ ರಾಜಕಾರಣ ಅಂತಿರಲ್ಲ, ನಿಮ್ದೇನು ನಿಮ್ಮ ಪಕ್ಷದಲ್ಲೇ ಈಗ ಹೋಗಿದ್ದೀಯಲ್ಲಪ್ಪ ನೀನು ಕಾಂಗ್ರೆಸ್ ಪಕ್ಷದಲ್ಲಿ. ಲಿಸ್ಟ್ ಕೊಡ್ಲಾ, ಒಂದು 50 ಜನದ ಕೊಡ್ಲಾ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಏನ್ ತೀರ್ಮಾನ ಕೊಡ್ತಾರೆ ಅಂತಿಮ. ಎಲ್ಲರೂ ಬಾಯಿ ಮುಚ್ಚಿಕೊಂಡು ಇರಬೇಕು, ನಿಮ್ ನಿಮ್ ಕೆಮೆ ಮಾಡಬೇಕು. ಏನ್ ಮುಗಿಸ್ಬಿಟ್ರಂತೆ ಜೆಡಿಎಸ್, ಅದು ಯಾರು ಒಬ್ಬರು ಕರ್ಕೋಪ್ಪ ನೋಡೋಣ. ನಮ್ ಜೆಡಿಎಸ್ ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಮುಖಂಡರನ್ನ ಯಾರು ಒಬ್ಬರು ಅಳ್ಳಾಡ್ಸಿ ನೋಡೋಣ. ಅದು ಯಾವ್ದೇ ಅಡಬಿಟ್ಟಿ ದುಡ್ಡು ಸಿಕ್ತು ಅಂತೇಳಿ ಕೆಲವು ಟೈಮ್ ಎಂಎಲ್ಎಗಳನ್ನ ಏನು ಮಧ್ಯವರ್ತಿಯಾಗಿ ವ್ಯಾಪಾರ ಮಾಡಿಸ್ಕೊಂಡ್ರೆ ಬಿಟ್ರೆ ನೀವು ಏನಷ್ಟು ಸುಲಭ ಏನ್ರಿ? ಎಲ್ರಿಗೂ ಪ್ರತಿಯೊಬ್ಬನಿಗೂ ಅವಧಿ ಆದಂತ ತೂಕ ಸಿಸ್ಟಮ್ ಇದೆ. ಎಲ್ಲ ಬರೀ ದುಡ್ಡಿಂದ ನೀವು ಅಳ್ಳಾಡಿಸ್ತೀವಿ, ಇಂಥ ಲಘುವಾದ ಮಾತುಗಳನ್ನು ಮಾತಾಡೋದ್ರಿಂದ ದೊಡ್ಡ ಲೀಡರ್ ಆಯ್ತೀವಿ ಅಂತಿದ್ರೆ ಅದು ನಿಮ್ಮ ಭ್ರಮೆ. ಕುಮಾರಸ್ವಾಮಿ ಅಲ್ಲ ಯೋಗೇಶ್ವರ್ ನಿಜವಾದ ರಣ ಹೇಳಿ ಕೂಟದ ಕಾರಿಗಾಗಿ ಗೌಡರ ವಿರುದ್ಧ ಮಾತಾಡ್ತಿದ್ದಾರೆ. ಯೋಗೇಶ್ವರ್ ಎಂಥ ಹುತ್ತಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ. ಕಾಂಗ್ರೆಸ್ನಲ್ಲಿ ಇರುವ ನಾಯಕರು ಘಟಸರ್ಪಗಳು. ಕಾಂಗ್ರೆಸ್ನಲ್ಲಿ ಯೋಗೇಶ್ವರ್ನನ್ನ ಕೆಮ್ಮೋದಕ್ಕೂ ಕೂಡ ಬಿಡೋದಿಲ್ಲ ಅಂತ ಯೋಗೇಶ್ವರ್ ವಿರುದ್ಧ ಪುಟ್ಟರಾಜು ಮಾತಿನ ಮೂಲಕವಾಗಿ ಪಂಚಿಕೊಟ್ಟಿದ. ಕುಮಾರಣ್ಣವ್ರನ್ನ ರಣಯಡಿ ಅಂತೀರಿ, ರಣಯಡಿ ನೀವು. ಚುನಾವಣೆ ಅನೌನ್ಸ್ ಆಗಿ ನಾಮಿನೇಷನ್ ಫೈಲ್ ಮಾಡೋದು 2 ದಿನ ಅನ್ನಂಗೆ ಒಡೋಗಿ ಯುದ್ಧ ಮಾಡ್ತೀನಿ ಅಂತ ನಿಂತಿದ್ದಂತ ಗಿರಾಕಿ ಒಡೋಗಿ ವಿರೋಧಿಗಳ ಜೊತೆ ಸೇರ್ಕೊಂಡು ಅರ್ಜಿ ಹಾಕ್ತಂತವ್ರು ನೀವು. ನೀವ ರಣಯಡಿ, ಕುಮಾರಣ್ಣನ ರಣಯಡಿ. ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡ್ಬೇಕು ಮಾತಾಡುವಂಥದ್ದನ್ನ. ಈ ರಾಜ್ಯದ ಜನ ದೇವೇಗೌಡರು ಒಬ್ಬ ರೈತ ನಾಯಕ, ನಮ್ಮ ಕಷ್ಟಕ್ಕೆ ನಮ್ಮ ಹೋರಾಟಕ್ಕೆ ಅವ್ರು ಬಿಟ್ಟರೆ ಇಲ್ಲ ಅಂತಕ್ಕಂಥದ್ದನ್ನ ಒಪ್ಕೊಂಡಿರ್ತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದಿದೆ. ಅದನ್ನ ಬಿಟ್ಟು ಯಾವುದೋ ಗಾದಿ ಹೇಳ್ತಾರಲ್ಲ, ಅಮ್ಮಾಡ್ ಬಾಂಬ್ ಕೆಟ್ಟ ನಮ್ಮೂರಲ್ಲ ಸುಮ್ಮನೆ ಕೆಟ್ಟ ಅಂತ, ಹಂಗೆ ಇತಿಹಾಸ ಇದೆ. ಯಾವುದು ಜನರ ತೀರ್ಮಾನದ ಮುಂದೆ ಯಾರು ಲೀಡರ್ ಆಗೋಕ್ಕಾಗೋದಿಲ್ಲ. ಅಭಿವೃದ್ಧಿ ಕೆಲಸಗಳನ್ನು ನಾವು ಚನ್ನಪಟ್ಟಣ ತಾಲೂಕಿನಲ್ಲಿ ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಮುಖಂಡರುಗಳು. ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಆ ಊರಿನ ಬೀದಿ ಹೇಳುತ್ತೆ. ನಾವು ಯಾವ ಎಕ್ಸ್ಟೆನ್ಷನ್ಗೆ ಬಂದಿದ್ದೀವಿ, ಇಷ್ಟು ಚೆನ್ನಾಗಿ ಕಾಂಕ್ರೀಟ್ ರೋಡ್ಗಳು, ರಸ್ತೆಗಳು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದು ಜನ ಹೇಳ್ತಾ ಇದ್ರು. ಇಲ್ಲೆಲ್ಲೋ ಈಗ ದೇವೇಗೌಡರ ಕುಟುಂಬವನ್ನ ನಿಂದಿಸ್ಬಿಟ್ರೆ ನಮಗೆ ಗುಟ್ಟದ ಕಾರ್ ಸಿಗುತ್ತೆ, ಇನ್ನೇನೋ ಮಾಡ್ತಾರೆ ಅಂತ ಪಾಪ ಭ್ರಮೆ ನಿಮಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.